यथा गजस्तब्धवति सदोषा। गजा ಯಾವ ರೀತಿಯಾಗಿ ಸ್ತಬ್ಧವಾದ ಅಹಂಕಾರಯುಕ್ತವಾದಂತಹ ಬುದ್ಧಿಯುಳ್ಳ ಆನೆ ಹೇಗೋ ಹಾಗೆ ಇವನು ಸ್ತಬ್ಧಮತಿಯಾಗಲಿ, ತಾಮಸ ಯೋನಿಯಲ್ಲಿ ಹೋಗಲಿ. ತಾಮಸ ಜನ್ಮ ಬಂದಿದೆ ಅಂತಂದ್ರೆ ಇವತ್ತಿನ ಜನ ಕಥೆಯೆಲ್ಲ ಹೇಳ್ತಾರಲ್ಲ, ಹಾಗೆ ನಾಯಿ ಜನ್ಮ ಬಂದರೆ ಏನ್ ತಪ್ಪು? ನಾಯಿ ಜನ್ಮದಲ್ಲಿ ಸುಖವಾಗಿದ್ದೇವೆ, ಅಲ್ಲೇನೆ ಆನಂದ ಪಡ್ತೇವೆ, ಅಲ್ಲೇ ಸಂತೋಷ ಪಡೋದು. ಸಂತೋಷ ಪಡೋದಕ್ಕೆ ಚಿಂತೆ ಇಲ್ಲ, ಆದರೆ ಮುಂದೆ ನಾವು ಸಾಗಬೇಕಾದದ್ದೇನಿದೆ ನೋಡಿ, ಆ ಸಾಗುವುದು ಸಾಗಲಿಕ್ಕಾಗುವುದಿಲ್ಲ. ನಾವು ಮೋಕ್ಷಕ್ಕೆ ಹೋಗಬೇಕಾದವರು, ಅದಕ್ಕಾಗಿ ಬಂದಿದ್ದೇವೆ. ಇದ್ದಲ್ಲಿ ನಿಲ್ಲೋದಕ್ಕೆ, ಬಿದ್ದಲ್ಲಿ ಬೀಳೋದಕ್ಕೆ, ಕೂತಲ್ಲಿ ಕೂಡೋದಕ್ಕೆ ಬಂದದ್ದಲ್ಲ ಸಂಸಾರದಲ್ಲಿ. ಸಂಸಾರದಲ್ಲಿ ಸಾಧನೆ ಮಾಡಿಕೊಂಡು ಮುಂದೆ ಹೋಗಬೇಕು ಅಂತನ್ನುವುದಕ್ಕಾಗಿ ಬಂದದ್ದು. ದೇವರು ನಮ್ಮನ್ನು ತಂದಿಟ್ಟದ್ದೇ ಅದಕ್ಕಾಗಿ. ಅದು ಬಿಟ್ಟು ನಾವು ಕುಪಥ ಅಪಥ ದುರ್ಮಾರ್ಗದಲ್ಲಿ ಹೋಗಿ ನಾವು ನಮ್ಮ ಜನ್ಮವನ್ನು ಹಾಳು ಮಾಡಿಕೊಂಡು ಏನು ಸಾಧನೆ ಇಲ್ಲದೆ ಇದ್ದಂತೆ ಇದ್ದಲ್ಲೇ ನಿಂತು ಬಿಟ್ಟರೆ ದೊಡ್ಡ ಸ್ಥಿತಿಯಲ್ಲ. ತಿನ್ನೋದಕ್ಕೆ ಉಣ್ಣೋದಕ್ಕೆ ಎಲ್ಲ ಇರಬಹುದು, ಅದಿಲ್ಲದೆ ಇರಲಿಕ್ಕಿಲ್ಲ. ಆದರೆ ಆ ತಿನ್ನೋದು ಉಣ್ಣೋದು ಮಾತ್ರದಿಂದ ನಾನು ತೃಪ್ತನಾಗಿದ್ದೇನೆ, ಸುಖವಾಗಿದ್ದೇನೆ ಅಂತಂದ ಮಾತ್ರಕ್ಕೆ ಮುಗಿಲಿಲ್ಲ, ಸಾಧನೆ ಆಗೋದಿಲ್ಲ ಅಂತನ್ನೋದಕ್ಕಾಗಿ ನಾಯಿ ಜನ್ಮ, ತಾಮಸ ಜನ್ಮ, ಪ್ರಾಣಿ ದೇಹ ಎಲ್ಲ ತುಚ್ಛ. ಸರ್ವಥಾ ಸರ್ವಥಾ ಅದು ನಾವು ಅದನ್ನು ಸ್ವಾಗತಿಸಬೇಕಾದದ್ದಲ್ಲ ಅದು. ಹಾಗಾಗಿ ಅದಕ್ಕೆ ಹೇಳ್ತಾರೆ ತಮಿಶ್ರಂ ಯಥಾ ಗಜಸ್ತಬ್ಧಮತಿ ಸದೋಷ. ಅಜ್ಞಾನ ಬಹುಲವಾಗಿರುವ ಜನ್ಮಗಳು, ಅಜ್ಞಾನ ಬಹುಲವಾದ ಜನ್ಮಗಳು, ಗಿಡ ಮರ ಅಥವಾ ಬಳ್ಳಿ ಆರು ವಿಧವಾದದ್ದು, ಅದೆಲ್ಲವೂ ಅಜ್ಞಾನ ಬಹುಲವಾದದ್ದು. ತಾಮಸ ಅಂತ ಹೇಳ್ತಾರೆ ಅದನ್ನು, ಅವಾಗ್ಗತಿ ಅಂತಂತಾರೆ, ತಿರಿಯಗ್ಗತಿ ಅಂತಂತಾರೆ, ಕೆಲವು ಅವಾಗ್ಗತಿ. ಹಾಗಾಗಿ ಈ ವಿಧವಾದಂತಹ ಏನು ಅದವಾಕ್ ಸ್ರೋತಸ್ಸೋ ತಿರಿಯಕ್ ಸ್ರೋತಸ್ಸೋ ಆಗಿರುವಂತಹ ಏನು ಜನ್ಮಗಳಿವೆ, ಈ ಜನ್ಮಗಳಲ್ಲಿ ಹೋದರೆ ಮನುಷ್ಯ ದೇಹ ಅದರ ಮೇಲಿರುವ ಜನ್ಮಗಳು ಉತ್ತಮ. ಅದರಲ್ಲೂ ಮನುಷ್ಯ ದೇಹದಲ್ಲೂ ಯಾವ ದೇಹದಲ್ಲಿ ನಮಗೆ ವೇದಾಧಿಕಾರವಿಲ್ಲ, ಶಾಸ್ತ್ರಾಧಿಕಾರವಿಲ್ಲ, ಪೂಜಾಧಿಕಾರವಿಲ್ಲ, ಜ್ಞಾನಾಧಿಕಾರವಿಲ್ಲ, ಅಂಥ ಜನ್ಮಗಳು ಅತ್ಯಂತ ನಿಕೃಷ್ಟವಾದ. ಅರ್ಥವಾಯ್ತಲ್ಲ? ಆದ್ದರಿಂದ ಉತ್ತಮವಾದ ಬ್ರಾಹ್ಮಣ ದೇಹ ಬಹಳ ಹೆಚ್ಚು ಅಂದ್ರೆ ಕ್ಷತ್ರಿಯ ವೈಶ್ಯ ದೇಹ, ಇವುಗಳು ವೇದಾಧಿಕಾರವುಳ್ಳ ಭಗವಂತನನ್ನು ಸಾಕ್ಷಾತ್ತಾಗಿ ಆರಾಧನೆ ಮಾಡುವಂತಹ ಉತ್ತಮವಾದ ದೇಹವಾದ್ದರಿಂದ ಇಂಥ ದೇಹ ಶ್ರೇಷ್ಠವಾದ, ಧೂಳದ್ದೆಲ್ಲ ಅಧಮವಾದದ್ದು, ನಿಕೃಷ್ಟವಾದದ್ದು. ಆದ್ದರಿಂದ ಅದನ್ನು ಇವನು ಪ್ರವೇಶಿಸಲಿ ಅಂತ ಹೇಳಿ ಅಗಸ್ತ್ಯ ಋಷಿಗಳು ತುಂಬಾ ಅಸಮಾಧಾನದಿಂದ ಅತೃಪ್ತಿಯಿಂದ ಅವನಿಗೆ ಶಾಪ ಕೊಡ್ತಾರೆ. ಶಾಪ ಕೊಟ್ಟ ಕ್ಷಣ ಅವನು ಏವಂ ಶಪ್ತ್ವ ಗತೋ ಅಗಸ್ತ್ಯ ಭಗವಾನ್ ನೃಪ ಸಾನುಗ. ಆಗ ಅಗಸ್ತ್ಯರು ಶಾಪ ಕೊಟ್ಟ ಮೇಲೆ ಇನ್ನದನ್ನ ಬ್ರಹ್ಮದಂಡಂ ದುರತ್ಯಯಂ ನಿನ್ನೆ ಕೇಳಿದ್ದೀರಿ ನೀವು, ಹಾಗಾಗಿ ಆ ದಾಟಲು ಸಾಧ್ಯವಿಲ್ಲದ ಈ ಶಾಪ ಬಂದೊದಗಿದ ಮೇಲೆ ಆನೆ ಜನ್ಮವನ್ನು ತಪ್ಪಿಸಿಕೊಳ್ಳಿಕ್ ಸಾಧ್ಯವೇ ಇಲ್ಲ, ಬೇರೆ ಮಾರ್ಗ ಇಲ್ಲ. ಇಂದ್ರದ್ಯುಮ್ನೋಪಿ ರಾಜಋಷಿ ದಿಷ್ಟಂ ತದುಪಧಾರಯನ್, ಇದು ನನ್ನ ದೈವ ಅಂತ ತಿಳ್ಕೊಂಡ, ಇದು ನನ್ನ ದೈವ ಎಂಬುದಾಗಿ ನಿಶ್ಚಯಿಸಿಕೊಂಡ. ಇದು ಬಹಳ ಮಹತ್ವ. ಯಾಕೆ ಅಂದರೆ ಜ್ಞಾನಿಗಳು ಬಂದಾಗ ಸತ್ಕಾರವನ್ನು ಮಾಡುವುದು, ಜ್ಞಾನಿಗಳನ್ನು ನೋಡಿದಾಗ ಅವರಿಗೆ ನಮಸ್ಕಾರವನ್ನು ಮಾಡುವುದು, ಎದ್ದು ನಿಲ್ಲುವುದು, ಪ್ರತ್ಯುತ್ಥಾನ ಅಭಿವಾದಾಭ್ಯಾನ್ ಪುನಸ್ತಾನ ಪ್ರತಿಪದ್ಯತೆ ಅಂತನ್ನುವಂತಹ ಶಾಸ್ತ್ರವನ್ನು ನಾವು ತಿಳಿದೇ ಇದ್ರೆ ಬಹಳ ದೊಡ್ಡ ಅಪಚಾರವಾಗ್ತದೆ, ಅಪರಾಧವಾಗ್ತದೆ. ಒಂದು ಮಾತು ನೆನಪಾಗ್ತದೆ, ಆ ಮಾತನ್ನು ಹೇಳಲೇಬೇಕು, ಹೇಳಿದರೆ ಮಾತ್ರ ನಮ್ಮ ಗುರುಗಳ ಸ್ಮರಣೆ ಮಾಡಿದ ಪುಣ್ಯ ಬರುತ್ತದೆ. ಸತ್ಯಧೀರ ತೀರ್ಥ ಶ್ರೀಪಾದಂಗಳವರು ವೃದ್ಧರು, ಸತ್ಯಧ್ಯಾನರ ತಂದೆ, ಪೂರ್ವಾಶ್ರಮದ ತಂದೆ ಸತ್ಯಧೀರ ತೀರ್ಥ ಶ್ರೀಪಾದಂಗಳವರು ವೃದ್ಧರು. ಅವರಿಗೆ ಅನಾರೋಗ್ಯ, ಜೊತೆಗೆ ಆ ಅನಾರೋಗ್ಯವಾದ ಸಂದರ್ಭದಲ್ಲಿ ಅವರ ಶಿಷ್ಯರು ಸತ್ಯಜ್ಞಾನ ತೀರ್ಥರು. ಅವರು ರಾಮದೇವರ ಪೂಜೆಯನ್ನು ಮಾಡಬೇಕು, ಪೂಜೆಯನ್ನು ಮಾಡಿ ಎಲ್ಲ ನೈವೇದ್ಯಾದಿಗಳನ್ನು ಮಾಡಿ ರಾಮದೇವರ ಪೆಟ್ಟಿಗೆಯನ್ನು ಕಟ್ಟಿ ಮುಚ್ಚಿಟ್ಟ ಮೇಲೆ ತೀರ್ಥವನ್ನು ತೆಗೆದುಕೊಂಡು ಬಂದು ಅವರ ಆ ಹಾಸಿಗೆ ಮೇಲೆ ಕೂತಿರುವಾಗ ಅವರ ಹತ್ರ ಪಾದದ ಹತ್ರ ಕೂತು ಅವರ ಪಾದ ಪ್ರಕ್ಷಾಲನೆ ಮಾಡಿ ಆಮೇಲೆ ಅವರಿಗೆ ಕೈಯಲ್ಲಿ ತೀರ್ಥ ಹಾಕಿ ಗಂಧ ಹಚ್ಚಿ ಎಲ್ಲ ಮಾಡಿ ನಮಸ್ಕಾರ ಮಾಡಿ ಅವರಿಂದಲೇ ಅದೇ ತೀರ್ಥವನ್ನು ತಕ್ಕೊಂಡು ಹಾಗೆ ಹೋಗಿ ಭೋಜನಾದಿಗಳನ್ನು ಮಾಡ್ತಾ ಇತ್ತು. ಏನು ಹೀಗೆಲ್ಲ ಯಾಕೆ ಮಾಡ್ತೀರಿ ನೀವು, ನೀವು ಯತಿಗಳು, ನೀವ್ಯಾಕೆ ನಿಮ್ಮ ಮೈಲಿಗೆ ಹಾಕ್ತೀರಿ? ಬೇಡ, ನಾನು ಮಡಿಯಾದದ್ದೇ ನಿಮ್ಮಿಂದ, ನೀವು ಮಹಾನುಭಾವರು, ನನಗೆ ಈ ಮಡಿಯಾಗುವ ಅಧಿಕಾರ ಕೊಟ್ಟವರೇ ನೀವು, ಹಾಗಿರುವಾಗ ನಾನು ನಿಮ್ಮನ್ನು ಬಿಟ್ಟು ನಾನು ಮಡಿ ಅಂತ ನಾನು ಎಲ್ಲಿಂದ ತರಲಿ? ನನಗೆ ಬೇರೆ ಮಡಿ ಇಲ್ಲ, ನಿಮ್ಮನ್ನು ಮುಟ್ಟಿದ್ರೆ ನನಗೆ ಮಡಿ ಆಗ್ತದೆ, ಇಲ್ಲದಿದ್ರೆ ಮೈಲಿ ಆಗ್ತದೆ
ಅಂತ ಹೇಳಿ ಸತ್ಯಜ್ಞಾನತೀರ್ಥ ಶ್ರೀಪಾದಂಗಳವರು ಆ ವಿಧವಾದ ಅದ್ಭುತವಾದಂತಹ ಗುರುಭಕ್ತಿಯನ್ನ ತೋರಿದವರು, ಮೆರೆದವರು, ಜಗತ್ತಿಗೆ ಆದರ್ಶವನ್ನ ಸಿದ್ಧಪಡಿಸಿದವರು. ಕಥೆ ಹೇಳ್ತಾರೆ, ಒಬ್ಬ ಬ್ರಾಹ್ಮಣ ಅವನ ಹೆಂಡತಿ ಇಬ್ರು, ನಡೆದ ಕಥೆಯಂತೆ ಕೇಳ್ತೇವೆ ಇರಲಿ, ಬ್ರಾಹ್ಮಣ ಹೆಂಡತಿ ಇಬ್ರು ಗಂಡ ಹೆಂಡತಿ ಪೂಜೆ ಮಾಡ್ತಾ ಇದ್ರು. ಗಂಡ ಪೂಜೆ ಮಾಡ್ತಾ ಇದ್ದ, ಹೆಂಡತಿ ಅಡಿಗೆ ಮಾಡ್ತಾ ಇದ್ರು. ಒಬ್ಬ ಬ್ರಾಹ್ಮಣರು ಬಂದರು, ಜ್ಞಾನಿಗಳು, ವಿದ್ವಾಂಸರು, ಸಜ್ಜನರು, ಬ್ರಾಹ್ಮಣರು ಬಂದರು. ಬಂದಾಗ ಆ ಬ್ರಾಹ್ಮಣ ಎದ್ದೋಗಿ ಸಾಷ್ಟಾಂಗ ನಮಸ್ಕಾರ ಹಾಕಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅವನು ಕೂತ. ಅವರ ಜೊತೆಗೆ ಏನು ಮಾತಾಡಬೇಕಾಗಿತ್ತೋ ಮಾತಾಡಿದ. ಆಮೇಲೆ ಎಲ್ಲ ಆಯಿತು. ಎಲ್ಲ ಆದಮೇಲೆ ಹೆಂಡತಿಯು ಅವಳನ್ನು ಮುಟ್ಟೋ ಪ್ರಸಂಗ ಬಂತು, ಹಾಗಾಗಿ ಮುಟ್ಟಿದ್ದಾಯಿತು. ಆಮೇಲೆ ಹೆಂಡತಿ ಬರ್ತಾಳೆ, ಬ್ರಾಹ್ಮಣರು ಹೊರಗೆ ಹೋದರು. ಹೊರಗೆ ಹೋದ ಮೇಲೆ ಗಂಡ ಹೆಂಡತಿ ಇಬ್ಬರು, ಗಂಡ ಪೂಜೆ ಮಾಡ್ತಾ ಇದ್ದಾನೆ, ಗಂಡನನ್ನು ಹೆಂಡತಿ ಮುಟ್ಟಿದ್ದಾಳೆ, ಹಾಗಾಗಿ ಆಕೆಗೆ ಅವಳಿಗೆ ನನಗೆ ಮೈಲಿಗೆ ಆಯಿತು ಅಂತ ಅವಳು ತಿಳ್ಕೊಂಡು. ಅಲ್ಲ, ಸ್ನಾನ ಮಾಡಲಿಲ್ಲಲ್ಲ ನೀವು, ನೋಡು ನೀನು ಸ್ನಾನ ಮಾಡು, ನಾನು ಮಾಡೋದಿಲ್ಲ. ಅಲ್ಲ, ನೀವು ಮಾಡೋದ್ರೆ ನಾನು ಯಾಕೆ ಮಾಡಬೇಕು? ನಿನಗೆ ಮೈಲಿಗೆ ಆಗಿದೆ ಅಂತ ನಿನಗೆ ಭಾವನೆ ಬಂದಿದೆ, ಆದ್ದರಿಂದ ನೀನು ಮೈಲಿಗೆ ಆಗಿ. ಬ್ರಾಹ್ಮಣರನ್ನು ಮುಟ್ಟಿ, ಜ್ಞಾನಿಗಳನ್ನು ಮುಟ್ಟಿ ನನಗೆ ಮೈಲಿಗೆ ಆಯಿತು ಅಂತ ನೀನು ಭಾವನೆ ಬಂತಲ್ಲ, ನಿನಗೆ ಅದೇ ಮೈಲಿಗೆ. ಅವರನ್ನು ಮುಟ್ಟಿದ್ದ ಮೈಲಿಗೆ ಅಲ್ಲ, ಆ ಕೆಟ್ಟ ಭಾವನೆ ಬಂದದ್ದು ಮೈಲಿಗೆ ನಿನಗೆ. ಆದ್ರೆ ನೀನು ಸ್ನಾನ ಮಾಡು, ನನಗೆ ಆ ಭಾವನೆಯೇ ಬಂದಿಲ್ಲ, ಆದರೆ ನಾನು ಸ್ನಾನ ಮಾಡೋದಿಲ್ಲ ಅಂತ ಹೇಳಿದ. ಅಂಥ ಭಕ್ತಿ, ಆ ವಿಶ್ವಾಸ, ಆ ನಂಬಿಕೆ ಇರಬೇಕು. ಹಾಗೆ ಇಂದ್ರದ್ಯುಮ್ನಂತಹ ರಾಜನಿಗೆ ಅಗಸ್ತ್ಯ ಋಷಿಗಳು ಬಂದಾಗ ಎದ್ದು ಅವರಿಗೆ ಸತ್ಕಾರ ಮಾಡದೇ ಇದ್ದದ್ದಕ್ಕಾಗಿ ಆದ ಅನರ್ಥವೇನು ಅಂದರೆ ಗಜೇಂದ್ರ ಯೋನಿ, ಗಜಯೋನಿ. ಇಂಥ ಗಜಯೋನಿ ಅವನಿಗೆ ಬಂತು. ಇದನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ದೇವರೇ ಬರಬೇಕಾಯಿತು. ಸಾವಿರ ವರ್ಷಗಳವರೆಗೆ ಒದ್ದಾಡಬೇಕಾಯಿತು. ಸಾವಿರ ವರ್ಷಗಳವರೆಗೆ ಯುದ್ಧವಾಡಿದ್ದು, ಅದಕ್ಕಿಂತಲೂ ಹಿಂದೆ ಎಷ್ಟು ಜನ್ಮ, ಎಷ್ಟು ದೀರ್ಘವಾಗಿ ಅವನಿದ್ದನೋ. ಹಾಗಾಗಿ ಇಷ್ಟು ಕಾಲ ನಾವು ಪ್ರಗತಿ ಇಲ್ಲದೇನೆ ಕೂತ್ಕೋತೇವೆ. ಈಗ ತಮಾಷೆ ಎಷ್ಟು ವಿಚಿತ್ರವಾಗಿದೆ ಅಂತಂದರೆ, ನಾವು ಇಲ್ಲಿಂದ ಬೆಂಗಳೂರಿಗೆ ಹೋಗಬೇಕೋ ಅಥವಾ ದಿಲ್ಲಿಗೆ ಹೋಗಬೇಕೋ ಇನ್ಯಾವುದೋ ಊರಿಗೆ ಹೋಗಬೇಕೋ ತಿರುಪತಿಗೆ ಹೋಗಬೇಕೋ ಅಂತ ಅನ್ಕೋತೇವೆ, ಗಾಡಿ ಹತ್ತೇವೆ. ಗಾಡಿ ಹತ್ತಿದ ಮೇಲೆ ರಾತ್ರಿ ಮಲಗಿರ್ತೇವೆ, ನಮ್ಮಟ್ಟಕ್ಕೆ ನಾವು ಹಾಸಿಗೆ ಹಾಸ್ಕೊಂಡು ಚೆಂದಾಗಿ ಮಲಗಿರ್ತೇವೆ. ಮುಂಜಾನೆ ಹೇಳೋದಕ್ಕೆ ಇನ್ನು ಲೋನಾವಲಾನೆ ಪುಣೆ ದಾಟೇ ಇಲ್ಲ, ಟೆನ್ಷನ್ ಆಗುತ್ತೋ ಇಲ್ಲ. ಹಾಗೆ ನಾವು ಸಾಧನ ಮಾರ್ಗದಲ್ಲಿ ನಾವು ಬ್ರಾಹ್ಮಣ ಜನ್ಮವನ್ನು ಪಡೆದು ಜ್ಞಾನವನ್ನು ಮಾಡಿ ಧ್ಯಾನ ಧರ್ಮವನ್ನು ನಿಷ್ಕಾಮಕರ್ಮ ಮಾಡಿ ಜ್ಞಾನವನ್ನು ಗಳಿಸಿ ಭಕ್ತಿಯನ್ನು ಮಾಡಿ ಮುಂದಕ್ಕೆ ಹೋಗಬೇಕು. ಅದು ಬಿಟ್ಟು ನಾವು ಮನುಷ್ಯರಾಗಿ ಅಥವಾ ಸಾಧನೆ ಮಾಡದೆ ಮನುಷ್ಯರಾಗಿದ್ರೇನು, ಅಥವಾ ಪ್ರಾಣಿಗಳಾಗಿ ಹುಳವಾಗಿ ಅಥವಾ ಗಿಡವಾಗಿ ಎಷ್ಟು ದಿವಸ ಬದುಕಿದ್ರೇನು, ಏನು ಸುಖವಿದ್ರೂ ಪ್ರಯೋಜನವಿಲ್ಲ, ಇನ್ನೇನು ಪ್ರಯೋಜನವಿಲ್ಲ. ಹಾಗೆ ಏವಂ ಶಪ್ತಾಗತೋಗಸ್ತ್ಯ ಭಗವಾನ್ ನೃಪ ಸಾನುಗ ಇಂದ್ರದ್ಯುಮ್ನೋಪಿ ರಾಜರ್ಷಿ ದಿಷ್ಟಂ ತದುಪಧಾರಯನ್. ಇದು ದೈವವಿಹಿತ, ನನ್ನ ಪ್ರಾರಬ್ಧ ಇದು. ಭಗವಂತನ ಸಂಕಲ್ಪದಿಂದ ಅಗಸ್ತ್ಯರು ಕೊಟ್ಟ ಶಾಪ, ನಾನು ಮಾಡಿದ ತಪ್ಪಿಗೆ ತಕ್ಕ ಶಾಪವಿದೆ, ಇದನ್ನು ಅನುಭವಿಸಬೇಕು ನಾನು ಎಂಬುದಾಗಿ ತಿಳಿದು, ಆಪನ್ನ ಕೌಂಜರೀಂ ಯೋನಿಂ ಆತ್ಮಸ್ಮೃತಿ ವಿನಾಶಿನಿ ತಾನ್ಯಾರು ಅಂತನ್ನುವ ನೆನಪು ಉಳಿಯದಿದ್ದಂತೆ ಮಾಡುವಂತಹ ಈ ಗಜಯೋನಿ, ಅಲ್ಲದೆ ದೇವರ ಸ್ಮರಣವನ್ನೂ ನಾಶ ಮಾಡಿ ಹಾಕತಕ್ಕಂತಹ ಗಜಯೋನಿ. ಎಂದಾದರೂ ಪ್ರಾಣಿಯಾದಾಗ ದೇವರ ಜ್ಞಾನ ಉಂಟ? ಮನುಷ್ಯನಾದಾಗಲೇ ದೇವರ ಸ್ಮರಣೆ ಬರುವುದಿಲ್ಲ, ಆದರೆ ಗೊತ್ತಿದೆ ದೇವರು ಅಂತ ಒಬ್ಬವನಿದ್ದಾನೆ. ಆದರೆ ದೇವರ ಸ್ಮರಣೆ ಬರುವುದಿಲ್ಲ. ಹೀಗಿರುವಾಗ ಆನೆಯಾದಾಗ ದೇವರು ಅಂತನ್ನೋದು ಗೊತ್ತಿಲ್ಲಿ ಇಲ್ಲ, ಉಪದೇಶವಿಲ್ಲ, ಗೊತ್ತೂ ಇಲ್ಲ. ಆದ್ದರಿಂದ ಆತ್ಮಸ್ಮೃತಿ ವಿನಾಶಿನಿ, ಭಗವಂತನ ಸ್ಮರಣೆಯನ್ನು ನಾಶ ಮಾಡಿ ಹಾಕುವ, ಹಾಳು ಬಿಡಿಸಿ ಹಾಕತಕ್ಕಂತಹ ಈ ಕುಂಜರ ಯೋನಿ ನಾಶ, ಈ ಆನೆಯ ಯೋನಿಯನ್ನು ಹೊಂದಿದಂತಹ ಇವನು ವಿಚಿತ್ರ ಏನು ಅಂದರೆ, ಹರಿಯರ್ಚನಾನುಭಾವೇನ ಯಜ್ಗಜತ್ವೇ ಪ್ಯನುಸ್ಮೃತಿ. ಇಷ್ಟಿದ್ರೂ ಅವನಿಗೆ ನಾನು ಹಾಗಂಧರ್ವಾ, ನಾನು ಇಂದ್ರದ್ಯುಮ್ನಾಗಿದ್ದೆ, ಅಗಸ್ತ್ಯ ಋಷಿಗಳು ಶಾಪ ಕೊಟ್ಟದ್ದಕ್ಕೆ ಆನೆಯಾದೆ, ದೇವರೇ ಸರ್ವೋತ್ತಮ, ಆ ಭಗವಂತನನ್ನು ನಾವು ಮೊರೆ ಹೊಕ್ಕರೆ ನಮ್ಮ ಕಷ್ಟಗಳ ಪರಿಹಾರವಾಗತ್ತೆ ಇತ್ಯಾದಿಗಳೆಲ್ಲ ಜ್ಞಾನವಿತ್ತು ಅಂತ ಹೇಳ್ತಾರೆ. ಯಾಕೆಂದ್ರೆ ಹರಿಯರ್ಚನಾನುಭಾವೇನ, ಅಗಸ್ತ್ಯರ ಶಾಪದಿಂದಾಗಿ ಆನೆಯ ಯೋನಿ ಬಂದಿದ್ರೂ ಕೂಡ ದೇವರ ಪೂಜೆಯನ್ನು ಮಾಡ್ತಾ ಇದ್ದದ್ದಕ್ಕಾಗಿ ಅವನಿಗೆ ಈ ನೆನಪಿನ ಶಕ್ತಿ, ದೇವರ ಸ್ಮರಣೆ ಸ್ವಲ್ಪ ಬರ್ತಿತ್ತು. ಹರಿಯರ್ಚನಾನುಭಾವೇನ ಯದ್ಗಜತ್ವೇಪಿ ಅನುಸ್ಮೃತಿ. ಸಾಕ್ಷಾತ್ ಹಾಹಾ ಗಂಧರ್ವ ಅಂದರೆ ಸಾಮಾನ್ಯನ ಅಪರೋಕ್ಷ ಜ್ಞಾನಿ, ಆದರೂ ಈ ಯೋನಿಯನ್ನು ಬಂದದ್ದಕ್ಕಾಗಿ
ಜ್ಞಾನ ನಾಶವಾಗಿದೆ, ತಿರೋಧಾನವಾಗಿದೆ. ವಿಶೇಷವಾಗಿ ಅಗಸ್ತ್ಯ ಋಷಿಗಳ ಶಾಪದಿಂದ ಏವಂ ವಿಮೋಕ್ಷ ಗಜಯೂಥಮರ್ಜುನಾವಹ ತೇನಾಪಿ ಪಾರಿಷದತಾಂ ಗಮಿತೇನ ಯುಕ್ತ ಗಂಧರ್ವ ಸಿದ್ಧ ವಿಬುಧೈರುಪಗೀಯಮಾನ ಕರ್ಮ ಅದ್ಭುತಂ ಸ್ವಭವನಂ ಗರುಡಾಸನೋಗಾತ್ ಏವಂ ವಿಮೋಕ್ಷ ಗಜಯೂಥಪಂ. ಗಜಯೂಥಪ ಆ ಗಜೇಂದ್ರನನ್ನ ಅಬ್ಜನಾಭ ಕಮಲನಾಭನಾದಂತಹ ಭಗವಂತ ಅವನ ಮೋಚನೆಯನ್ನು ಮಾಡಿ ಅವನನ್ನು ತನ್ನ ಪಾರ್ಷದನನ್ನಾಗಿ ಮಾಡಿಕೊಂಡ. ನಿಜವೇ ಹಾಹಾ ಹೂ ಹೂ ಗಂಧರ್ವರಿವರೆಲ್ಲರೂ ಕೂಡ ಭಗವಂತನ ಸೇವಕರು, ಪಾರ್ಷದರು, ಎಡಬದಿಯಲ್ಲಿ ಹಿಂದೆ ಮುಂದೆ ಓಡಾಡುವಂತಹ ಸೇವೆ ಮಾಡುವ ಕಿಂಕರರು. ಹಾಗಾಗಿ ಪಾರಿಷದತಾಂ ಗಮಿತೇನ ಯುಕ್ತ ತನ್ನ ಪಾರ್ಷದತ್ವವನ್ನು ಕೊಟ್ಟ ಮೇಲೆ ಆ ಗಜೇಂದ್ರನಿಂದ ಸಹಿತನಾಗಿ ಗಂಧರ್ವ ಸಿದ್ಧ ವಿಬುಧೈರು ಉಪಗೀಯಮಾನ ಕರ್ಮ, ಗಂಧರ್ವರು, ಸಿದ್ಧರು, ದೇವತೆಗಳು ಇವರೆಲ್ಲರೂ ಆ ಭಗವಂತನನ್ನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಅವನ ಕರ್ಮವನ್ನ. ಆಗ ಅದ್ಭುತವಾದ ಸ್ವಭವನಂ ಗರುಡಾಸನೋಗ, ಗರುಡನ ಮೇಲೇನೆ ಕೂತ್ಕೊಂಡು ಭಗವಂತ ತನ್ನ ಪರಂಧಾಮಕ್ಕೆ ಹೋಗ್ತಾನೆ. ಏವಂ ಮಹಾರಾಜ ತವೈರಿತೋಮಯ ಕೃಷ್ಣಾನುಭಾವೋ ಗಜರಾಜ ಮೋಕ್ಷಣಂ ಸ್ವರ್ಗಂ ಯಶಸ್ಯಂ ಕಲಿಕಲ್ಮಷಾಪಹಂ ದುಃಸ್ವಪ್ನನಾಶಂ ಕುರು ವರ್ಯಷಣ್ಮತಾಂ. ಹೀಗೆ ಪರೀಕ್ಷಿತ ರಾಜ, ಇದು ಶ್ರೇಷ್ಠವಾಗಿರುವಂತಹ ಕಥೆ. ಭಗವಂತನ ಮಹಿಮೆ, ಗಜರಾಜನ ಮೋಕ್ಷ, ಇದನ್ನು ಕೇಳಿದರೆ ಸ್ವರ್ಗವಾಗತ್ತೆ, ಯಶಸ್ಸು ಬರ್ತದೆ, ಕಲಿಯುಗದ ಪಾಪದ ಪರಿಹಾರವಾಗತ್ತೆ, ದುಷ್ಟ ಸ್ವಪ್ನಗಳೇನಾದರೂ ಬಿದ್ದಿದ್ರೆ ಅವುಗಳೆಲ್ಲ ಪರಿಹಾರವಾಗ್ತದೆ ಇದನ್ನು ಕೇಳುವುದರಿಂದ, ಇದನ್ನು ಪಾರಾಯಣ ಮಾಡುವುದರಿಂದ. ಅಥಾನು ಕೀರ್ತಯಂತೆ ತತ್ ಶ್ರೇಯಸ್ಕಾಮದ್ವಿಜಾತಯ ಶುಚಯ ಪ್ರಾತರುತ್ಥಾಯ ದುಃಸ್ವಪ್ನಾದ್ಯುಪಶಾಂತಯೇ. ಶ್ರೇಯಸ್ಕಾಮ ಮಂಗಲವಾಗಲಿ ಎನ್ನುವ ಅಪೇಕ್ಷೆ ಇರುವಂತಹ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರು ಇದನ್ನು ಶುದ್ಧರಾಗಿ ಬೆಳಗಿನ ಹೊತ್ತಿಗೆ ಇದನ್ನು ಪಠನ ಮಾಡ್ತಾರೆ. ವಿಶೇಷವಾಗಿ ದುಃಸ್ವಪ್ನವನ್ನು ಅಥವಾ ದುಃಸ್ವಪ್ನದಿಂದ ಸೂಚಿತವಾದ ಅನರ್ಥವನ್ನು, ದುರಿತಗಳನ್ನೆಲ್ಲ ಕಳೆದುಕೊಳ್ಳುವುದಕ್ಕಾಗಿ. ಇದಮಾಹ ಹರಿಪ್ರೀತ ಗಜೇಂದ್ರಂ ಕುರು ಸತ್ತಮ ಶುಣ್ವತಾಂ ಸರ್ವಭೂತಾನಾಂ ಸರ್ವಭೂತಮಯೋ ವಿಭುಹು. ಇದಮಾಹ ಹರಿಪ್ರೀತ ಪರಮಾತ್ಮ ಗಜೇಂದ್ರನಿಗೆ ಈ ಮಾತನ್ನು ಹೇಳ್ತಾನೆ ಪರೀಕ್ಷಿತ ರಾಜ. ಏನು ಹೇಳಲಿ ನಾನು, ಸಂತುಷ್ಟನಾಗಿ ಹೇಳ್ತಾನೆ. ಸರ್ವಭೂತಾನಾಂ ಶೃಣ್ವತಾಂ, ಎಲ್ಲರೂ ಕೇಳುವಾಗ ಸರ್ವಭೂತಮಯೋ ವಿಭುಹು, ಸರ್ವ ಜೀವರಾಶಿಗಳಿಗೆ ಮಯ ಅಂದರೆ ಪ್ರಧಾನನಾದ ಸರ್ವೋತ್ತಮನಾದ ಪರಮಾತ್ಮ ವ್ಯಾಪ್ತನಾದ ಭಗವಂತ ಹೇಳ್ತಾನೆ ಏನಂತ, ಏಮಾಂ ತ್ವಾಂಚ ಸರಶ್ಚೇದಂ ಗಿರಿಂ ಕಂದರಕಾನನಂ ಅಥವಾ ಗಿರಿಕಂದರಕಾನನಂ, ನನ್ನನ್ನ ನಿನ್ನ ಈ ಸರೋವರವನ್ನ ಹಾಗೂ ಈ ತ್ರಿಕೂಟ ಪರ್ವತವನ್ನ ಇದರಲ್ಲಿರುವ ಕಂದರ ಕಾನನ ಇವುಗಳನ್ನ ಯಾರು ಸ್ಮರಣೆ ಮಾಡ್ತಾರೋ, ವೇತ್ರಕೀಚಕ ವೇಣೂನಾಂ ಗುಲ್ಮಾನಿ ಸುರಪಾದಪಾನ. ಭಗವಂತ ಬಂದು ಭಗವಂತನ ಗಾಳಿಯನ್ನು ಉಂಡ ಆ ಕೀಚಕ ವೇಣು ವೇತ್ರ ಏನಿದೆ ಅವುಗಳೂ ಪವಿತ್ರವಾಗಿರ್ತವೆ. ಕೇವಲ ಭಗವಂತ ಸರ್ವೋತ್ತಮ ಸರಿ, ಆದರೆ ಅಲ್ಲಿಯ ಬೆಟ್ಟ ಸರಿ ದೊಡ್ಡದಾಯಿತು, ಆದರೆ ಸಣ್ಣ ಅಂದು ಇಂದು ಹುಟ್ಟಿ ನಾಶವಾಗುವಂತಹ ಗುಲ್ಮಗಳು ಇವೆಲ್ಲವೂ ಕೂಡ ಪವಿತ್ರವಾಗಿವೆ. ಇದನ್ನು ಸ್ಮರಣೆ ಮಾಡುವವರಿಗೂ ಕೂಡ ನಾನು ಅವರ ದುಸ್ವಪ್ನವನ್ನು ಕಳಿತೇನೆ, ಸ್ಮರಣೆ ಮಾಡಿ. ಶೃಂಗಾಣಿ ಮಾನಿ ಧಿಷ್ಣಾನಿ, ಇಲ್ಲಿ ಮೂರು ಶೃಂಗಗಳು, ಒಂದು ಬಂಗಾರ, ಇನ್ನೊಂದು ಬೆಳ್ಳಿಯದು, ಇನ್ನೊಂದು ಅಯಸ್ಸಿನದು ಕಬ್ಬಿಣದ್ದು, ಅವುಗಳ ಮೂರೂ ಕೂಡ ನನ್ನದು, ಬ್ರಹ್ಮದೇವರದು, ಶಿವನದು. ಹೀಗೆ ಮೂರು ದೇವತೆಗಳ ಆ ಶೃಂಗಗಳು, ಧಿಷ್ಣೆಗಳು, ಸ್ಥಾನಗಳವು. ಕ್ಷೀರೋದಮ್ಮೆ ಪ್ರಿಯಂ ಧಾಮ, ಈ ಕ್ಷೀರಸಾಗರ ಅತ್ಯಂತ ಶ್ರೇಷ್ಠವಾದದ್ದು. ಜೊತೆಗೆ ಈ ಶ್ವೇತದ್ವೀಪ ಅತ್ಯಂತ ದೇದೀಪ್ಯಮಾನವಾದ ಭಾಸ್ವರವಾದ ಈ ಶ್ವೇತದ್ವೀಪ, ಅದನ್ನು ಸ್ಮರಣೆ ಮಾಡುವವರಿಗೆ ಶ್ರೀವತ್ಸ, ಕೌಸ್ತುಭ, ಭಗವಂತನ ಮಾಲೆ, ಪರಮಾತ್ಮನ ಗದೆ ಕೌಮೋದಿಕಿ ಎಂಬಂತಹ ಗದೆ, ಸುದರ್ಶನ, ಪಾಂಚಜನ್ಯ ಶಂಖ ಮತ್ತು ನನ್ನ ಗರುಡ ಪತಕೇಶ್ವರಂ ಗರುಡಂ ಸುಪರ್ಣಂ ಶೇಷಂಚ, ನನ್ನ ಶೇಷ ಶಯ್ಯಾಭೂತನಾದಂತಹ ಶೇಷದೇವರು, ಮತ್ಕಲಾಂ ಸೂಕ್ಷ್ಮಾಂ ಶ್ರಿಯಂ ದೇವೀಂ ಮದಾಶ್ರಯಾಂ, ಸಂಕರ್ಷಣನಿಂದ ಆವಿಷ್ಟನಾದ ಶೇಷದೇವರನ್ನ, ಹಾಗೂ ಲಕ್ಷ್ಮೀದೇವಿ ನನ್ನನ್ನೇ ಆಶ್ರಯಿಸಿದ ಎದೆಯಲ್ಲಿ ಇರುವ ಶ್ರೀವತ್ಸರದಲ್ಲಿರುವಂತಹ ಲಕ್ಷ್ಮೀದೇವಿ, ಬ್ರಹ್ಮದೇವರು, ನಾರದ ಋಷಿ, ರುದ್ರದೇವರು, ಪ್ರಹ್ಲಾದ, ಮತ್ಸ್ಯಕೂರ್ಮ ವರಾಹಾದಿ ಅವತಾರಗಳಿಂದ ಮಾಡಿದ ನನ್ನ ಅನಂತ ಪುಣ್ಯವನ್ನು ಕೊಡುವ ಉತ್ತಮವಾದ ಕರ್ಮಗಳು, ಸೂರ್ಯ, ಸೋಮ, ಅಗ್ನಿ ಈ ಎಲ್ಲ ದೇವತೆಗಳನ್ನ, ಪ್ರಣಮಂ ಓಂಕಾರವನ್ನ, ಆಮೇಲೆ ಅವ್ಯಕ್ತ ತತ್ವ ಪ್ರಕೃತಿ ತತ್ವವನ್ನ, ಗೋಗಳನ್ನ, ಬ್ರಾಹ್ಮಣರನ್ನ, ಅಕ್ಷಯವಾದ ಧರ್ಮವನ್ನ, ಧರ್ಮಾಭಿಮಾನಿ ದೇವತೆಯನ್ನ, ದಾಕ್ಷಾಯಣೀಂ ಧರ್ಮಪತ್ನೀಂ,
ಸೋಮ ಕಶ್ಯಪಯೋರಪಿ, ಸೋಮನ ಮಡದಿ ಕಶ್ಯಪರ ಹೆಂಡತಿ, ಧರ್ಮರಾಜ ಧರ್ಮನ ಹೆಂಡತಿ ದಕ್ಷಿಣ ಮಗಳಾಗಿರುವಂಥವರು, ಗಂಗಾ ಸರಸ್ವತಿ ನಂದ ಕಾಲಿಂದಿ ಸಿತವಾರಣಂ ಬೆಳ್ಳಗಿನ ಆನೆ ಅಂದರೆ ಐರಾವತ, ಧ್ರುವ ಧ್ರುವ ಋಷಿಗಳು, ಸಪ್ತಋಷಿ ಬ್ರಹ್ಮ ಋಷಿಗಳು ಏಳು ಜನ ಅವರನ್ನ, ಅಥವಾ ಪುಣ್ಯಶ್ಲೋಕರಾದ ಮಾನವರನ್ನ. ಪುಣ್ಯಶ್ಲೋಕರು ಯಾರು? ಪ್ರಸಿದ್ಧವಾಗಿದೆ ನಲ ಗಯಾ ಹರಿಶ್ಚಂದ್ರ ಇವರೆಲ್ಲರೂ ಕೂಡ ಭಾರೀ ಶ್ರೇಷ್ಠರಾಗಿರತಕ್ಕಂತಹ ಕಾರ್ತವೀರ್ಯಾರ್ಜುನಾದಿಗಳು, ಇವರೆಲ್ಲರೂ ಪುಣ್ಯಶ್ಲೋಕರು ಅಂತ ಹೇಳ್ತಾರೆ. ಇವರನ್ನ ಉತ್ಥಾಯ ಅಪರರಾತ್ರಾಂತೆ, ರಾತ್ರಿ ಮುಗಿದಾದ ಮೇಲೆ ಬೆಳಗಿನ ಜಾವದಲ್ಲಿ ಅಂದರೆ ಮೂರರ ನಂತರ, ಅಪರರಾತ್ರಾಂತೆ ಅಂದರೆ ಮೂರರ ನಂತರದಲ್ಲಿ ಎದ್ದು ಪ್ರಯತಃ ಸುಸಮಾಹಿತಃ, ಪ್ರಯತಃ ವಿಶೇಷವಾಗಿ ಪ್ರಯತ್ನವನ್ನು ಮಾಡಿ ಒಂದು, ಅಥವಾ ಪ್ರಯತಃ ಯಮನ ನಿಯಮನವನ್ನು ಮಾಡಿಕೊಂಡು ಇಂದ್ರಿಯ ನಿಗ್ರಹದಿಂದ ಸುಸಮಾಹಿತಃ ಮನಸ್ಸನ್ನಿಟ್ಟು ಸ್ಮರಂತಿ ಮಮ ರೂಪಾಣಿ, ಯಾರು ನನ್ನ ರೂಪಗಳನ್ನು ಸ್ಮರಣೆ ಮಾಡ್ತಾರೋ ಮುಚ್ಚಂತೆ ತಿಂಭಸೋಖಿಲ ಎಲ್ಲ ಪಾಪದಿಂದ ಅವರು ಮುಕ್ತರಾಗ್ತಾರೆ. ಹೇಮಾಂ ಸ್ತುವಂತ್ಯನೇನಾಂಗ ಪ್ರತಿಬುದ್ಧಿ ನಿಷಾತ್ತೆಯೇ, ರಾತ್ರಿ ಮುಗಿತಾ ಇರುವಾಗ ಈ ಸ್ತೋತ್ರದಿಂದ ಯಾರು ನನ್ನನ್ನು ಸ್ತೋತ್ರ ಮಾಡ್ತಾರೋ ಅವರಿಗೆ ತೇಷಾಂ ಪ್ರಾಣತ್ತೆಯೇ ಚಾಹಂ ದದಾಮಿ ವಿಫಲಾಂ ಮತಿಂ, ಸಾಯುವಾಗ ಅವರಿಗೆ ಒಳ್ಳೆ ಬುದ್ಧಿಯನ್ನು ಕೊಡ್ತೇನೆ. ಭಾರಿ ವಿಚಿತ್ರವಾದ ಮಾತು, ಭಗವಂತ ನನ್ನ ಜ್ಞಾನವನ್ನು ಕೊಡ್ತೇನೆ ಅಂತನ್ನುವುದಿಲ್ಲ, ವಿಮಲಾಂ ಮತಿಂ ಒಳ್ಳೆ ಜ್ಞಾನವನ್ನು ಕೊಡ್ತೇನೆ ಅಂದರೆ ಅವರಿಗೆ ಮೋಕ್ಷವೇ ಆಗತ್ತೆ ಅಂತೇನಲ್ಲ, ಆದರೆ ಅವರಿಗೆ ಒಳ್ಳೆ ಜನ್ಮ ಬರುವಂತೆ ನಾನು ನೋಡಿಕೊಳ್ತೇನೆ. ಇದನ್ನು ನಿತ್ಯದಲ್ಲಿ ಯಾರು ಪಠನ ಮಾಡ್ತಾರೋ ಈ ಮೂರು ಅಧ್ಯಾಯದ ಸ್ತೋತ್ರವನ್ನು ಅವರಿಗೆ ನಾನು ಕೊನೆ ಕಾಲಕ್ಕೆ ಸಾಯುವಾಗ ವಿಮಲವಾದ ಮತಿಯನ್ನು ಕೊಡ್ತೇನೆ. ಅವರಿಗೆ ಕತ್ತೆ ನೆನಪಾಯಿತು, ನಾಯಿ ನೆನಪಾಯಿತು ಹೀಗೆಲ್ಲ ಆಗುವುದಿಲ್ಲ. ಹಾಗೆ ನೆನಪಾದರೆ ಎಂ ವಾಪಿ ಸ್ಮರಣ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇ ವೈತಿ ಕೌಂತೆಯ ಸದಾ ತದ್ಭಾವ ಭಾವಿತ ಅಂತ ಹೇಳಿದಂತೆ ಕತ್ತೆಯಾಗಿ ಬಿಡ್ತಾನೆ, ಆನೆಯಾಗಿ ಬಿಡ್ತಾನೆ, ನಾಯಿಯಾಗ್ತಾನೆ, ಗಿಡವಾಗ್ತಾನೆ, ಮರವಾಗ್ತಾನೆ, ಏನೋ ಜನ್ಮ ಬಂದುಬಿಡ್ತದೆ. ಹಾಗೆ ಬರೆದಿದ್ದಂತೆ ಉತ್ತಮವಾದ ಲೋಕಗಳು, ಉತ್ತಮವಾದ ಬ್ರಾಹ್ಮಣಾದಿ ಜನ್ಮಗಳು, ಅಂಥ ಶ್ರೇಷ್ಠವಾದ ಜನ್ಮ ಬರುವಂತೆ ಸಾಧನೆಯಾಗುವಂತೆ ವಿಮಲಮತಿಯನ್ನು ನಾನು ಕೊಡುವೆ. ಇತ್ಯಾದಿಶ್ಯ ಋಷಿಕೇಶ ಪ್ರಾಜ್ಞಾಯ ಜಲಜೋತ್ತಮಂ, ಶಂಖಧ್ವನಿಯನ್ನು ಮಾಡಿ ಸರ್ವೇಂದ್ರಿಯ ಪ್ರೇರಕನಾಗಿರುವ ಭಗವಂತ ಹರ್ಷಯನ್ ವಿಬುಧಾನೀಕಂ ದೇವತೆಗಳ ಗುಂಪಿಗೆಲ್ಲ ಆನಂದವನ್ನು ಕೊಡುತ್ತಾ ಖಗಾಧಿಕಂ ಆರೋಹ ಆರೋಹ ಖಗಾಧಿಪಂ, ಗರುಡನನ್ನು ಏರಿ ಪರಮಾತ್ಮ ತಾನು ಪರಂಧಾಮಕ್ಕೆ ತೆರಳಿದ ಎಂಬುವಂತಹ ಇದು ಗಜೇಂದ್ರ ಮೋಕ್ಷ. ಗಜೇಂದ್ರ ಮೋಕ್ಷ ಅಂತಂದರೆ ಮನುಷ್ಯನಿಗೆ ಮನುಷ್ಯನ ಕಥೆಯನ್ನೇ ಗಜೇಂದ್ರನ ರೂಪದಲ್ಲಿ ಹೇಳಿದ್ದಾರೆ ಅಂತಂದರೆ ತಪ್ಪಲ್ಲ. ಪರಮಾತ್ಮ ಅವನಿಗೆ ಮನುಷ್ಯ ತಾನು ತನ್ನ ಕಷ್ಟದಲ್ಲಿ ಬಿದ್ದಾಗ ತಾನು ಪ್ರಯತ್ನವನ್ನು ಮಾಡಿಕೊಳ್ತಾನೆ, ಬಿಡಿಸಿಕೊಳ್ಳಬೇಕು ಉದ್ಧಾರವಾಗಬೇಕು ಅಂತ ಹೇಳಿ ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾನೆ, ಆಗೋದಿಲ್ಲ. ಆಗದೇ ಇದ್ದಾಗ ಕೊನೆಗೆ ಭಗವಂತನಿಗೆ ಶರಣು ಹೋಗ್ತಾನೆ. ಅದು ಹೇಗೋ ಹಾಗೆ ಗಜೇಂದ್ರನ ಕಥೆ, ಅರ್ಥಾತ್ ಗಜೇಂದ್ರನ ಕಥೆಯಂತೆ ಪ್ರತಿಯೊಬ್ಬ ವ್ಯಕ್ತಿಯ ಜನ್ಮದಲ್ಲಿದೆ. ಆದ್ದರಿಂದ ಯಾದವಾರ್ಯರು ಆ ಮಾತನ್ನು ಹೇಳ್ತಾರೆ, ಪುತ್ರಾದಿ ನಕ್ರ ನಿಗೃಹೀತ ಶರೀರ ಕಸ್ಯ ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ. ನಾವು ಗಜೇಂದ್ರರೇ, ನಮಗಿದ್ದಷ್ಟು ಅಹಂಕಾರ ಇನ್ನು ಜಗತ್ತಿನೊಳಗೆ ಯಾರಿಗಿಲ್ಲ, ಅಷ್ಟು ಅಹಂಕಾರ ತುಂಬಿದೆ ನಮಗೆ. ಪ್ರತಿ ಕ್ಷಣಕ್ಕೂ ನಮಗೆ ಅಹಂಕಾರವಿದೆ. ಯಾವ ಯಾವ ಅಗಸ್ತ್ಯ ಋಷಿಗಳಾಗಲಿ ಅಗಸ್ತ್ಯರ ತಾತ ಇರಲಿ ನಾವು ಅವರಿಗೆ ಬೆಲೆ ಕೊಡುವುದಿಲ್ಲ, ಅವರ ಮಾತನ್ನು ಕೇಳುವುದಿಲ್ಲ, ಅಂಥ ಅಹಂಕಾರ ನಮಗೆ ತುಂಬಿಕೊಂಡಿದೆ. ಹಾಗಾಗಿ ಗಜೇಂದ್ರ ಯೋನಿಯಲ್ಲೇ ನಾವಿದ್ದೇವೆ. ಇಂಥವರಿಗೆ ನಮಗೆ ಬಿಡುಗಡೆಯಾಗದೇ ಇದ್ದಂತೆ ಅನೇಕ ವಿಧವಾದ ಮೋಹ ಮಮತೆ ಸೆಳವು ಎಳೆತ ಎಲ್ಲ ಸಿಕ್ಕು ಬಿದ್ದು ಆಶಾಪಾಶ ಶತೈರ್ಬದ್ಧ ಅಂತ ಹೇಳಿದಂತೆ ನಾವು ಬಿದ್ದೇವೆ. ನಮ್ಮನ್ನು ಉದ್ಧಾರ ಮಾಡುವುದಕ್ಕಾಗಿ ಗರುಡಾರೂಢನಾದ ಪರಮಾತ್ಮ ಬರಬೇಕು. ಗರುಡ ವೇದ, ವೇದಗಳಿಗೆ ಅಭಿಮಾನಿನಿಯ ಅಭಿಮಾನಿ ದೇವತೆಯಾದ ಗರುಡ ಆ ವೇದದ ಮೇಲೆ ಏರಿ ಭಗವಂತ ಬಂದು ವೇದೋಪದೇಶ ನಮಗಾಗಿ ಪರಮಾತ್ಮನ ಚಕ್ರದ ಜ್ಞಾನದ ಸಂದರ್ಶನವಾಗಿ ನಮಗೆ ಜ್ಞಾನೋದಯವಾದರೆ ಆಗ ಭಗವಂತ ನಮಗೆ ಉದ್ಧಾರ ಮಾಡಿದಂತೆ. ಹಾಗೆ ಆಗಲೇಬೇಕು, ಹಾಗಿದ್ದರೆ ಮಾತ್ರ ನಮ್ಮ ಉದ್ಧಾರವಾಗ್ತದೆ. ಆದ್ದರಿಂದ ಗಜೇಂದ್ರನ ಈ ಕಥೆಯನ್ನು ಅವಶ್ಯವಾಗಿ ಕೇಳಿ ಇದು ಸತತವಾಗಿ ಚಿಂತನವನ್ನು ಮಾಡಬೇಕಾದದ್ದು. ಪ್ರತಿನಿತ್ಯ ಬೆಳಗ್ಗಿನ ಜಾವ ಇದನ್ನು ಅಂದು ಭಗವಂತನ ಸ್ತೋತ್ರ ಮಾಡಿದಾಗ ಪರಮಾತ್ಮ ಮೆಚ್ಚಿಕೊಳ್ತಾನೆ ಅಂತನ್ನುವುದಾಗಿ ಪರಮಾತ್ಮನ ಹೇಳಿದ್ದಾನೆ. ಅದನ್ನು ನಿತ್ಯದಲ್ಲಿ ಅನುಷ್ಠಾನ ಮಾಡುವುದಕ್ಕೆ ಭಗವಂತನೇ ಪ್ರೇರಣೆ ಮಾಡಿ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ
ನಮ್ಮ ಸ್ವರೂಪೋದ್ಧಾರಕರಾದ ಗುರುಗಳು ಮುಂಬೈಯಲ್ಲಿ ಧರ್ಮ ತತ್ವಜ್ಞಾನ ಅನ್ನುವುದನ್ನ ವಿಶೇಷವಾಗಿ ನಿರಂತರವಾಗಿ ಜಾಗೃತವಾಗಿ ಇಡುವುದಕ್ಕೆ ಪರಮಪೂಜ್ಯ ಆಚಾರ್ಯರೇ ಮುಖ್ಯ ಕಾರಣರು. ಅವರ ಪಾದಾರವಿಂದಗಳಲ್ಲಿ ನಮಗೆ ಜ್ಞಾನವನ್ನು ಕೊಟ್ಟು ಉದ್ಧಾರ ಮಾಡಿದ ಆ ಗುರುಗಳ ಪಾದಾರವಿಂದಗಳಲ್ಲಿ ಅದನ್ನು ಸಮರ್ಪಣೆ ಮಾಡಿ ಅವರ ಮುಖಾಂತರ ಪರಮಾತ್ಮನಿಗೆ ವಾಯುದೇವರ ದ್ವಾರ ಸಮರ್ಪಣೆ ಮಾಡುತ್ತಾ ಇದ್ದೇನೆ. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇನ ನಾನ್ಯಥ ತದ್ಭಕ್ತಿಸ್ತತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋಸ್ತೃಪ್ತಿಕರಸ್ಸದಾ ಕಾಯೇನ ವಾಚಾ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾಮಾನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜನ ಸರ್ವ ದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡಲಂ ಇದಂ ಜ್ಞಾನಂ ಹರೇ ಪೂಜಾ ಹರೇರೇವೋದಿತಂ ಸದಾ ಹರಿಯಧೀನಂಚ ಸರ್ವತ್ರೇತ್ಯೇವಂ ವ್ಯಾಸೋ ಹರೌ ಸ್ಮುತಃ ಅನೇಜದೇಕಂ ಮನಸೋ ಜವೀಯೋ ನೈನದ್ದೇವ ಆಪ್ತಮನ್ ಪೂರ್ವಮರ್ಷತ ತದ್ಧಾವತೋನ್ಯಾನ್ ಅತ್ತೇತಿ ತಿಷ್ಠತ್ ಅಸ್ಮಿನ್ನಪೋ ಮಾತರಿಶ್ವಾ ದಧಾತಿ ಸಮರ್ಪ್ಯ ಕೃತ್ಯಾನಿ ಕೃತೀಕೃತಾನಿ ವ್ಯಾಸಾಯ ಭೂಮ್ನೇ ಸುಕೃತಾನಿ ತಾವತ ಕರಿಷ್ಯಮಾಣಾನಿ ಚ ತಸ್ಯ ಪೂಜಾಂ ಸಂಕಲ್ಪಯಾಮಾಸ ಸಶುದ್ಧ ಬುದ್ಧಿ ಅನೇನ ಭಾವಿ ಯತ್ ಪುಣ್ಯಂ ಅವಾಪ್ನೋತು ಗುರುನ್ ಮಮ ಶ್ರೀಕೃಷ್ಣಾರ್ಪಣಮಸ್ತು.